ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವ ಕಾಫಿ ಯಾವುದು ಗೊತ್ತಾ? ಕಾಫಿ ಲುವಾಕಾ ಕಾಫಿ. ಈ ಕಾಫಿಯನ್ನು ಪುನುಗು ಬೆಕ್ಕಿನ ಸಹಾಯದಿಂದ ಎಂದರೆ ನೀವು ನಂಬಲೇಬೇಕು. ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವ ಕಾಫಿ ತಯಾರಾಗುವುದು ಪುನುಗು ಬೆಕ್ಕಿನ ಸಹಾಯದಿಂದ. ಈ ಕಾಫಿ 100 ಗ್ರಾಂ ಕಾಫಿಗೆ 12,000 ಬೆಲೆ. ಜಗತ್ತಿನ ಅತ್ಯಂತ ಹೆಚ್ಚು ಬೆಲೆ ಬಾಳುವ ಕಾಫಿ ಎಂದರೆ ಇದೆ. ಕಾಫಿಗೂ ಪುನುಗು ಬೆಕ್ಕಿಗೂ ಅದೇಕೆ ಸಂಬಂಧ ಎಂಬುದು ನಿಮ್ಮ ಪ್ರಶ್ನೆಯಾಗಿರಬಹುದು. ಪುನುಗು ಬೆಕ್ಕಿಗೆ ಇಷ್ಟವಾದ ಆಹಾರ ಕಾಫಿ ಹಣ್ಣಿನ ಬೀಜಗಳು. ಪುನುಗು ಬೆಕ್ಕುಗಳು ಕಾಫಿ ತೋಟಕ್ಕೆ ಹೋಗಿ ಅತ್ಯುತ್ತಮವಾದ ಕಾಫಿ ಹಣ್ಣುಗಳನ್ನು ಆರಿಸಿ ತಿನ್ನುತ್ತವೆ. ಆದರೆ ಅದರ ಹೊಟ್ಟೆಯಲ್ಲಿ ಕಾಫಿ ಬೀಜಗಳು ಕರಗುವುದಿಲ್ಲ. ಬೀಜಗಳು ಮಲ ವಿಸರ್ಜನೆ ಮುಖಾಂತರ ಹೊರಬರುತ್ತವೆ. ಇವುಗಳನ್ನು ಸಂಗ್ರಹಿಸಿ ತೊಳೆದು ಶುಚಿ ಮಾಡಿ ಹುರಿದು ಪುಡಿ ಮಾಡಿ ಮಾರಾಟ ಮಾಡಲಾಗುತ್ತದೆ. ಇದೇ ಲುವಾಕಾ ಕಾಫಿ. ಪುನುಗು ಬೆಕ್ಕುಗಳು ಕಾಫಿ ಬೀಜಗಳನ್ನು ತಿಂದಾಗ ಅದರ ಜೀರ್ಣಕ್ರಿಯೆಯಲ್ಲಿ ಕಾಫಿ ಬೀಜಗಳಲ್ಲಿರುವ ಆಮ್ಲದ ಅಂಶಗಳನ್ನು ಬೇರ್ಪಡಿಸುತ್ತದೆ. ಉಪಯುಕ್ತವಾದ ಪ್ರೋಟೀನನ್ನು ತುಂಡರಿಸಲು ಸಹಾಯ ಮಾಡುತ್ತದೆ. ಈ ಕಾಫಿಯಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಎಂಬುದನ್ನು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಈ ಕಾಫಿಯನ್ನು ಕುಡಿಯುವುದರಿಂದ ಹಲ್ಲುಗಳು ಆರೋಗ್ಯಕರವಾಗಿರುತ್ತವೆ ಮತ್ತು ಶುಚಿಯಾಗಿರುತ್ತವೆ. ಚರ್ಮದ ಕ್ಯಾನ್ಸರ್ ಸಂಭವ 17% ಕಡಿಮೆ ಮಾಡುತ್ತದೆ. ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡುತ್ತದೆ. ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಹೆಚ್ಚು ಜೀರ್ಣಕ್ರಿಯೆಗೆ ಹೆಚ್ಚಿನ ನೆರವು ನೀಡುತ್ತದೆ. ವ್ಯಾಯಾಮ ಮಾಡಿದ ನಂತರ ಈ ಕಾಫಿಯನ್ನು ಕುಡಿದರೆ ಮಾಂಸಖಂಡಗಳ ನೋವು 40% ಕಡಿಮೆಯಾಗುತ್ತದೆ. ನರಕ್ಕೆ ಸಂಬಂಧಿಸಿದ ರೋಗಗಳು ತಡೆಯಲು ಸಹಾಯಕವಾಗುತ್ತದೆ ಎಂಬುದನ್ನು ವಿಜ್ಞಾನಿಗಳು ಹೇಳುತ್ತಾರೆ. ಕರ್ನಾಟಕ ಸೇರಿದಂತೆ ಇಡೀ ದಕ್ಷಿಣ ಭಾರತದ ಬಯಲು ಪ್ರದೇಶಗಳಲ್ಲಿ ಈ ಪುನುಗು ಬೆಕ್ಕುಗಳು ಕಂಡುಬರುತ್ತವೆ. ಕರ್ನಾಟಕದಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ. ಇವು ಮರವಾಸಿ, ಬಹಳವಾಗಿ ತಾಳೆಮರ, ಮಾವಿನ ಮರ ಮುಂತಾದ ಮರಗಳ ಮೇಲೆ ವಾಸಿಸುತ್ತವೆ. ದಟ್ಟ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ನಗರಗಳು ಮತ್ತು ಹಳ್ಳಿಗಳ ಹತ್ತಿರವೂ ಕಂಡುಬರುವುದುಂಟು. ಇವು ಪೊಟರೆ ಅಥವಾ ಕಲ್ಲುಗಳ ಕೆಳಗೆ ಅಥವಾ ಹುಲ್ಲಿನ ಮಧ್ಯೆ ಅಥವಾ ಪೊದರುಗಳ ರಕ್ಷಣೆಯಲ್ಲಿ ಪಡೆಯುತ್ತವೆ. ಇವು ನಿಶಾಚಾರಿ. ಮರದ ಪೊಟರೆಗಳಲ್ಲಿ ಹಗಲೆಲ್ಲ ಅವಿಯುತ್ತಿದ್ದು ರಾತ್ರಿ ಆಹಾರ ಅನ್ವೇಷಣೆಯನ್ನು ಮಾಡಲು ಹೊರಡುತ್ತವೆ.